हद्नार गुड कुत्को नाकंटले गुड नाकमूरले नी हेळु हन्नेरडु कुत्को अल आभाष याकागतिप याक एनायतु नम्म मम्मिगे ज्वर बंदैते डॉक्टर तोरिसबेकिल्लप्प नम्म मनेगे यारू इल्ल हौदा अळगाडप्प अळगाडप्प अळगाड नडी नडी ना ಬರ್ತೀನಿ ನಡಿ दौड़ोर यारू इल्लेन्री इल्ल ताई मग इब्बर अदारंत अल्ला बक्ष अतगोत साली बंद हेळिद अदक्के नानु निम्मन्न कर्कोंड बंदे हणिगे तण्णीर पट्टी हाकबेकु इल्लिद्रे ज्वर तलिगे एरिद्रू एरबहुदु हागिद्रे नानु नोड्कोತೀನಿ अड्डी इल्ल आवाग आवाग तण्णीरिन पट्टी हणि मेले हच्कोतीर्री मत्ते इवर एच्चर आदाग ई गुळिगे दिनक्के 3 सಲ कोड्ರಿ मत्ते नाळेನೂ ನಾ ಬರ್ತೀನಿ डॉक्टर निम्फीजु सरकार दौर कोड़तारल्ल नी वाच माड्री ना बर्तीनि कण् बिटार वेरी गुड हंगदियम्म इल्लू ज्वर स्वल्प अदाव नमस्कार री मास्तर निम्गोंद पत्र बंदित्तु री कोडाक बंदे बर्तीनि री बाबा यार पत्र अज्जी निन्न कर्कोंड बा अंत बरदाळ होग्ते मत्ते नीवु निन्न बिट्टु बर्तीनि सब दिवस बिटू मत कड़को बर्तने होती नड़ी हंगार होगोण नड़ी हेंगदीरी बीबी जान बर्री मास्तर कूत्कोळ्ळि निम्म पुण्यदिंद आराम आगेन्री दिक्किल्ल ननगे यावर बंदंग बंद कापाडिद्री निम्म उपकारन सायो तनक मरियंगिल्री हंगन बेड्री मनुष्य मनुष्य आगद इन्यारिगे आगतान नीवु आरामाद्रे साकु मास्तर बडोर मन्याग ओंद कप चानार कोड्ड होग्री नीवु मोदल आरामाग्री चहा याक ಊಟನ ಮಾಡ್ತೀನಿ ಅಲಾ ಬಕ್ಷನ್ನ ಸಾಲಿ ಕಳಿಸ್ರಿ ನೀವು ಹಂಗ ಡಾಕ್ಟರ್ ಕಡೆ ಹೋಗಿ ಬರ್ರಿ ನಾ ಬರ್ತೇನೆ ಹಂಗ ऊरान सुद्दी केळिरन संगण मत्ते आ सुद्दी तंदो अद अवरु इवरु माताडो सुद्दी अद ಏನು ಮಾಸ್ತರು बीबी जन ಮನೆಗೆ ಹೋಗುವುದು ಬರುವುದು ಬಹಳ ಆಗಿತೆ ಅಂತ ಯಾವ बीबी जन ಅದ ಕರ್ದಂಟ್ ಮಾಡ್ತಿದ್ನಲ್ಲ ರಜಾಕ್ ಸಾಬ್ ಅಂತ ಕೊಟ್ರಳಿಂದ ಟ್ರಕ್ ನಾಗ ಬರುವಾಗ ಟ್ರಕ್ ಬಿಚ್ಚತ್ನಲ್ಲ ಅವನು ಹೇಳ್ತಿ ಆ ರಜಾಕ್ ಸಾಬ್ ಅಂತ ನಿಮಗೆ ಯಾರು ಹೇಳಿದ್ರು ಊರಾಗ ಗುಸು ಗುಸು ಮಾತಾಡೋ ಸುದ್ದಿ ನನಗರೆ ಏನು ಗೊತ್ತು ಅಲ್ಲೋ ಬಾಲಪ್ಪ ಆ ಹೆಣ್ಮಗಳು ಹಂಗದಾಳ ನೋಡ್ರಿ ಸಂಗಣ್ಣ ಆಕಿಗೆ ಇನ್ನೂ ಹರೆ ಐತಿ ಮಾಸ್ತರ ಆಕಿ ಸೀಕಾದಾಗ ನೋಡ್ಯಾನ ಹಿಂಗಾಗಿ ಒಬ್ರಿಗೊಬ್ರು ಕೂಡಿದ್ರು ಕೂಡಿರಬೇಕು ಅಲ್ಲೋ ಬಾಲಪ್ಪ ಮಾಸ್ತರ ಅಂತರ್ಕೆಲ್ಲ ಹೋಗರಲ್ಲ ಅಲ್ರಿ ಉಪ್ಪು ಖಾರ ತಿನ್ನು ಜೀವ ತಡ್ಕೊಳಕ್ ಆಕೈತ್ರ್ಯಾ ಹಾ ಅದು ಖರೇನೆ ಸಂಗಣ್ಣ ನನ್ನ ಹೆಸರು ಹೇಳಕ್ಕೆ ಹೋಗಬೇಡ್ರಪ್ಪ ನನಗೆ ಯಾಕೆ ಬೇಕು ಇನ್ನೊಬ್ರು ಸಾಬ್ರಿ ಹಂಗ ಮಾತಿಗೆ ಮಾತು ಬಂತ ಅಂತ ಹೇಳ್ದೆ ಏ ಶಿವ ಮಗನ ಜೋಳಿ ಹೊಡೆಬೇಡ ಸಾವಕಾಶ ನಡೆ ಕುಡಿದಿಯಲ್ಲ ಕುಡಬೇಡ ಅಂದ್ರೆ ಕುಡೋದೇನ್ ಮಗನ ಮಾಡಿತ್ತು ಸಾವಕಾಶ ನಡೆ ಹೋಗಣ ಹ್ಞೂ ನಡಿಪ್ಪ ನೋಡೋದೇ ಶಿವ नंगा बीबी जन मेल मनस ನಿಂದು ಬಾಳ ತಿಂಡಿ ನೋಡಿದ ಸಂಗಿ ಅದಕ್ಕೆ ಇದೀಳೋ ತನಕ ನೀನ್ ಬಗ್ಗಂಗ್ ಕಾಣೋದಿಲ್ಲ. ಆಕೆ ಮಾಸ್ತರ್ ಕೊಟ್ಟಿರ್ತಾಳಂತ ನಾನು ಕೂಡ ಯಾಕೇನ ಆಕೆ ಕೇಳಿದಷ್ಟು ರೊಕ್ಕ ಕೊಟ್ರದು ನಡಿ ಹೋಗೋಣ. ಮಗನ ನಿನಗ ನಿಸ ಬಾಳ ಆಗೈತಿ, ನಡಿ ಮನೆಗೆ ಹೋಗೋಣ. ನಂಗಿನ್ನೂ ನಿಶನ ಆಗಿಲ್ಲ ಶಿವ, ಎರಡ ಬಾಡ್ಲಿ ಕುಡಿದ್ರು ನಿಶ್ಚಯ ಆಗೋದಿಲ್ಲ, ನಡಿ ಹೋಗೋಣ. ಮಲ್ಲಿ ಕತಿನ ಇನ್ನೂ ಮಾಸಿಲ್ಲ ಅಂತಾದ್ರಾಗ ಇದೊಂದು ಗದ್ಲಾದ್ರೆ ಊರಾನ ಮಂದಿ ನಾಯಿ ಹೊಡೆದಂಗೆ ಹೊಡಿತಾರ. ಯಾವಣ್ಣ ಹೊಡೆವ ಒಬ್ಬೊಬ್ಬನ ಸೀಳ್ಬಿಡ್ತಾನೆ. ಸೀಳುವಂತೆ ನಡಿ. ನಾ ಮನೆಗೆ ಬರೋದಲ್ಲ, ಬೇಬಿ ಜನ ಮನೆಗೆ ಹೋಗ್ತಾನೆ. ನೀನದ ಮಾಡ್ಕೊ ಮಾರಾಯ, ನನಗಿರ ಸಿಗಿಸ್ಬೇಡ. ನನಗ ನಿದ್ದೆ ಭಾಳ ಆಗೈತಿ, ನಾ ಮನೆಗೆ ಹೋಗಿ ಮಕ್ಕೋತೇನೆ. ಇಷ್ಟ ನೀನ್ ಗೆಳತನ ನಾನು ನಿಲ್ಲಕ್ಕ ಆಗ್ಬಾರ್ದು ಸಂಗ್ಯ, ನೀನ್ ಕೂಡ ನಾ ಹಾಂಗ್ ಬರ್ಲಿ ನಡೆ. ನಾನು ಮನೆ ಮೂಡಿಸಿ ನಾ ಬೇಬಿ ಜಾನ್ ಮನೆಗೆ ಹೋಗ್ತಾನೆ. ಬೇಬಿ ಜಾನ್ ಮನೆಗೆ ಹೋಗ್ಬೇಡ ಸಂಗ್ಯ, ಆಕೆಂತ ಚಲ್ಲ ಆಕೆ ಎಂತ ಕೆದಾಳ ಅನ್ನೋದು ನನಗೆ ಗೊತ್ತೈತೆ. ನಡೆ ಹೋಗೋಣ ನಡೆ. ನಮ್ಮೂರಿಗೆ ಇಷ್ಟು ದಿವಸ ಇಲ್ದ ಇವತ್ತು ಯಾಕೆ ಕಾಳ ಬಂದಪ್ಪ? ಒಬ್ಬಕ್ಕೆ ಇರ್ತಾಳ ಅಂತ ತಿಳ್ಕೊಂಡೇ ಬಂದಾರ ಸೋಳೆ ಮಕ್ಕಳು. ಏನಾರ ಕಳುವಾಗೈತೇನವ? ಇಲ್ಲ, ಏನೂ ಹೋಗಿಲ್ಲ. ನಾ ಬಂದ್ ಕೂಡಲೇ ಓಡ್ ಹೋದ. ಚಲೋ ಆತು ಹೋಗುವ, ನೀ ಹೊರಗೆ ಹೋಗಿ ಬಾಗಲ ಹಾಕೊಂಡು ಮಲ್ಕೋ. ಆ ಕಳ್ಳ ಯಾರನ್ನೋದನ್ನ ನಾವು ಪತ್ತೆ ಹಚ್ತೇವೆ. ನಮ್ಮೂರ್ಗೂ ಕಳ್ಳರ ಹಾವಳಿ ಶುರುವಾತ, ಇನ್ನ ಹುಷಾರಿರ್ಬೇಕಾತ್. ಎರಡರಿಂದ ಪತ್ತೆ ಹಚ್ತೇನೆ ನಡ್ರಿ ನಡ್ರಿ. ಇಲ್ಲ ಕರ್ಕೊಂಡ್ ಬಂದ್ರಿ? ಏನ ಕೆಲಸ ಇತ್ತೇನ್ರಿ? ಅದಕ್ಕೆ ಕರ್ಕೊಂಡು ಬಂದೆ. ಏನ್ ಕೆಲಸ? ಮಾಸ್ತರ ನನಗೆ ಕೊಡಕತ್ತೀರಿ? ಈಗ ಗೊತ್ತಾತ, ಒಬ್ಬ ವಿಧವೆ ಮೇಲೆ ಅತ್ಯಾಚಾರ ಮಾಡಕ್ ಹೋಗಿದ್ದಿಲ್ಲ, ನಾಚಿಕೆ ಬಿಡುದಿಲ್ಲ. ಓ, ಬಿಬಿ ಜಾನ್ ಸುದ್ದಿ ಹೇಳಕತ್ತೀರೇನ? ಹೌದು, ಅಕ್ಕಿ ಮೇಲೆ ನೀವ್ ಯಾಕೆ ಅಷ್ಟು ಕಾಳಜಿ ತೋರ್ಸಾಕತ್ತೀರಿ? ಆಸರೆ ಇಲ್ಲದ ಹೆಣ್ಮಗಳು ಸಣ್ಣ ಮಗನ ಕಟ್ಕೊಂಡು ಒದ್ದಾಡ್ತಾಳ, ಅಂಥವ್ರಿಗೆ ಸಹಾಯ ಮಾಡೋದು ಮಾನವರಾದ ನಮ್ಮ ಕರ್ತವ್ಯ. ಊರ ಗಂಡಸತ್ತವರು ತೊಂದರೆಗಿರೋರು ಬಾಳ್ ಮಂದಿ ಅದಾರ, ಅವ್ರನ್ನೆಲ್ಲ ಬಿಟ್ಟು ಆ ಬಿಬಿ ಜನಗ ಯಾಕೆ ಸಹಾಯ ಮಾಡಕತ್ತೀರಿ? ಸಂಗಣ್ಣ, ನೀ ಏನ್ ಹೇಳಕತ್ತಿ ಅನ್ನೋದು ನನ್ಗೆ ಅರ್ಥ ಆತು. ನಾ ಮನಸ್ಸು ಮಾಡಿದ್ರೆ ನಿನ್ನೇನ ನಿನ್ನ ಹಿಡಿಸ್ಕೊಡ್ಬೋದಿತ್ತು, ಆದ್ರ ನಿನಗಿನ್ನೂ ಸಣ್ಣ ವಯಸ್ಸು, ತಿಳಿಸಿ ಹೇಳಬೇಕಂತ ಬಿಟ್ಟೆ. ನೋಡು, ಇದೊಂದು ಸಾರಿ ನೀನ್ ಬಿಡ್ತೇನೆ, ಇನ್ನೊಮ್ಮೆ ನೀ ಏನಾರ ಬಿಬಿ ಜಾನ್ ಸುದ್ದಿಗೆ ಹೋದ್ರೆ ನಾ ಗೌಡ್ರ ಹತ್ರ ಹೇಳ್ತೀನಿ. ಮಾಸ್ತರ ಮಲಗಿದ ಹಾವಿನ ಹೆಡಿ ಹೊಡ ಹೋಗಾಕತ್ತಿ ಹೋಗ್ ಹೋಗ್ ಕೇಳೀನಿ. ನಶೀಕ್ನಾಗ ಶಂಕರಪ್ಪಂದ್ ಹೇಳ್ದ ಅಲ್ಲ, ಹೋಗಿ ಹೋಗಿ ಆ ಬಿಬಿ ಜಾನ್ ಮನೆಯಾಗ ಕಳುವು ಮಾಡಕ್ ಹೋಗ್ಯಾರಲ್ಲ, ಆಕೆ ಹಂತಾಕಿ ಏನ್ ಸಿಕ್ಕಿತ್ತು? ಪಾಪ ಹೆಣ್ಣುಮಗಳು ಗಾಬರಿಯಾಗಿ ಚೀರಾಕತ್ತಿದ್ಲು. ನಾವು ಓಡ್ ಹೋಗುದ್ರಾಗ ಆ ಕಳ್ಳ ಮಾಸ್ತರ್ ಕೈಯಿಂದ ತಪ್ಪಿಸ್ಕೊಂಡು ಓಡ್ ಹೋಗಿದ್ದ. ಸುದ್ದಿನ ಗೌಡ್ರಿಗೆ ಮುಟ್ಸಿರೋ ಇಲ್ಲೋ? ಹರಿಯಾಗ ಗೌಡ್ರಿಗೆ ಸುದ್ದಿ ಮುಟ್ಸವ್ರಿ. ಅಪ್ಪಗಳ ಕಳ್ಳರು ಬಹುತೇಕ ರಂಗಾಪುರದವರ ಇರಬೇಕು. ಅಲ್ಲಿ ಮಂದಿನೇ ಇರಬೇಕು. ನೀವು ಇನ್ಮೇಲೆ ಹುಷಾರಾಗಿರ್ರಿ. ಸುಗ್ಗಿ ಸಮೀಪ ಬಂತು, ಹೊತ್ತು ವ್ಯಾಳ್ಯ ಹೇಳಿ ಕೇಳಿ ಬರೋದಿಲ್ಲ. ರಾತ್ರಿ ಪಾಳಿನ ಮೇಲೆ ಹೊಲ ಕಾಯಕ್ ಹಚ್ಚೇವ್ರಿ. ಚಲೋ ಮಾಡಿದ್ರಿ. ಮತ್ತೇನ್ ಕಲಪ್ಪ, ಏನ್ ಹೊಸ ಸುದ್ದಿ? ಅಪ್ಪಗಳ ನಿಮ್ಮ ಆಶೀರ್ವಾದದಿಂದ ನನ್ನ ಹೆಂಡತಿಗೆ ಮೂರ್ನಾಲ್ಕು ಸೆರಗ ನಿಂತೈತ್ರಿ. ಗಂಡ ಮಗ ಹುಟ್ಟಿದ್ರೆ ನಿಮ್ಮ ಹೆಸರೇ ಇಡ್ತೇನೆ. ಎಲ್ಲ ಬಂಗಾರೇಶಿ ನಿಚ್ಚ ಅಂದಂಗ ಹೆಂಡತಿ ಕಡೆ ಲಕ್ಷ ಇರ್ಲಿ. ಬಹಳ ದಿವಸಕ್ಕ ಮಕ್ಕಳು ಭಾಗ್ಯ ದೊರಕೈತಿ. ಹೂನ್ ರೀ ಅಪ್ಪಗಳ, ಅಂದಂಗ ಮೊದಲನೇ ಬಾಣೆತನ ನಮ್ಮನ್ಯಾಗ ಆಗ್ಲಿ ಅಂತ ಹೇಳಿ ನಮ್ಮ ಮಾವ ಪತ್ರ ಬರ್ದಾರ್ರಿ. ಹಂಗ ಮಾಡ್ಲಿ. ನಿನ್ ಹೆಂಡತಿ ಊರು ಶಿಡ್ಲಾಪುರ ಅಲ್ಲ? ಹೌದ್ರಿ. ಏನ್ ಅಡ್ಡಿ ಇಲ್ಲ, ಕಳಿಸ್ಕೊಡು. ಅಲ್ಲಿ ಸರ್ಕಾರಿ ದವಾಖಾನೆನೂ ಐತಿ. ಹಂಗಾರ ಕಳಿಸ್ಕೊಡಂತೀರಾ? ಕಳಿಸ್ಕೊಡು. ಮೊದಲನೇ ಹೆರಿಗೆ ತವ್ರ ಮನೆಯಾಗ ಆಗ್ಬೇಕು ಅಂತ ಹೆಣ್ಮಕ್ಳು ಆಶಾ ಇರ್ತೈತಿ. ನೀವು ಹೇಳ್ದಂಗ ಆಗಲ್ರಿ. ಶಿವ ಬಹಳ ದೂರ ಹೋಗಿರ್ತೇನೆ. ಹೋಗ್ದ ಬೇರೆ ದಾರಿನೇ ಇಲ್ಲ. ಯಾವ ಮುಖದಿಂದ ನಿಮ್ ಮುಂದೆ ನಿಲ್ಲಲಿ? ನಿಮಗಾಗಿ ಮುಡುಪಾಗಿದ್ದ ನನ್ನ ಶರೀರ ಈಗ ನಾಯಿ ಮುಟ್ಟಿದ ಮಡಿಕೆ ಇದ್ದಾಗೈತಿ. ನೀವು ಶಿವನಳ್ಳಿಗೆ ಹೋದ್ಮೇಲೆ ಬನ್ರಿ. ನಿಂಗಪ್ಪ ದೂರ ಬಂದ್ರಿ. ಮಠದಾಗ ಹೆಣ್ಮಕ್ಳೆಲ್ಲ ಸೇರ್ಯಾರ. ಅಪ್ಪಗಳು ನಿಮ್ ಕರ್ಕೊಂಬರಕ್ ಹೇಳ್ಯಾರ. ಈಗ ಯಾಕ್ರಿ? ಈ ಸರೆ ಜಾತ್ರೆಗ ಹೆಣ್ಮಕ್ಳ ಕಾರ್ಯಕ್ರಮನ ಇಟ್ಟಂತಾರಂತ, ಅದಕ್ಕ ನಿಮ್ ಕರ್ಕೊಂಬರಕ್ ಹೇಳ್ಯಾರ. ಬರ್ತೇನ್ರಿ. ಗಣೇಶ, ನೀವು ಒಟ್ಟು ಕುಂದ್ರಿರು, ಸದ್ಯ ಬಂದ್ಬಿಡ್ತೀನಿ. ಒಳಗಾದ್ರಿ ಹೆಣ್ಮಕ್ಳೆಲ್ಲ ಎಲ್ಲದ್ರಿ? ಎಲ್ಲಾರು ಒಳಗಾದ್ರಿ.